ದೇವರ ಹೆಸರಿನಲ್ಲಿ ನಿಸ್ಕರ್ಷಣ ಪೈಗಿದ್ರ ಎಲ್ಲ ಕಾರ್ಯಕರ್ತರು ಕೂಡ ವೀರಕೇಸರಿ ತಗಂಬಲ್ಲಿದ್ರೆ ಎಲ್ಲ ಕಾರ್ಯಕರ್ತರು ಒಮ್ಮೆ ವೇದಿಕೆಗೆ ಬರುವಂತೆ ಸಂಸ್ಥೆಯ ಅಧ್ಯಕ್ಷರು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಅಧ್ಯಕ್ಷರ ಕೋರಿಕೆಯಿಂದ ಮನ್ನಿಸುವಂತೆ ನಾನು ವಿನಂತಿಸಿಕೊಳ್ಳುತ್ತಾ ಎಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಎರಡು ತಂಡಗಳು ಕೂಡ ಅತ್ಯಂತ ದೂರದಿಂದ ಬಂದಂತಹ ತಂಡಗಳು ಅಂತ ಹೇಳ್ಬಹುದು. ಜೊತೆಗೆ ಪಂದ್ಯ ಕೂಡದ ಮೂರನೇ ಹಾಗೂ ನಾಲ್ಕನೇ ಸ್ಥಾನಕ್ಕೋಸ್ಕರ ಆಂಜನೇಯ ಕಣವ ತೀರ್ಥ ಜೊತೆಗೆ ಮಂಜನಕಟ್ಟೆ ಪೆರುವಾಯಿ ಒಂದು ಕಡೆ ಮಂಜೇಶ್ವರ ಸೆಂಟರ್ ಲೈನ್ ಇಂದ ಸ್ಪರ್ಧೆ ಪ್ರಾರಂಭವಾಗಿದೆ. ಮೂರನೇ ಹಾಗೂ ನಾಲ್ಕನೇ ಸ್ಥಾನಕ್ಕೋಸ್ಕರ ಹೋರಾಟ ಈ ಬಾರಿ ನಮ್ಮ ಬಿಎಎಸ್ಎಫ್ ಇಂಡಿಯಾ ಲಿಮಿಟೆಡ್ ನಮಗೆ ನೀಡಿದಂತಹ ಹಂಕಣದಲ್ಲಿ ಮಂಜನಕಟ್ಟೆ ತಂಡವಾದ್ರೆ ಬರ್ಕೆ ಫ್ರೆಂಡ್ಸ್ ಬರ್ಕೆ ಹಂಕಣದಲ್ಲಿ ಮಂಜೇಶ್ವರ ಗಡಿನಾಡ ತಂಡ ನಮ್ಮ ಆಂಜನೇಯ ಸೆಂಟರ್ ಲೈನ್ ಅಲ್ಲಿ ಹಂಗ ವಿಭಿನ್ನ ಪ್ರದೇಶಗಳಿಂದ ಬಂದಂತಹ ವಿಭಿನ್ನ ಶೈಲಿಯ ಎರಡು ತಂಡಗಳು ಪರಸ್ಪರ ಹೋರಾಟದಲ್ಲಿ ಸೆಂಟರ್ ಲೈನ್ ಇಂದ ಒಂದು ಕೂದಲೆಳೆತದ ಅಂತರವನ್ನು ಸೂಚಿಸ್ತಾ ಇದ್ದಾರೆ. ಆಂಜನೇಯನ ಪರವಾಗಿ ಮತ್ತೆ ಆಂಜನೇಯನ ಪರವಾಗಿ ಒಂದು ನಿಮಿಷ ಒಂದು ಪೂರ್ಣತೆಯಲ್ಲಿ ಒಂದು ನೂಲಿನ ಅಂತರ ಆಂಜನೇಯನ ಪರವಾಗಿದೆ. ಒಂದಾರದ ಇಂಚು ಎರಡು ತಂಡಗಳು ಕೂಡ ಆರಾಮದಾಯಕವಾದಂತಹ ಹೋರಾಟವನ್ನು ನೀಡ್ತಾ ಇದೆ. ಸೆಂಟರ್ ಲೈನ್ ಇಂದ ಒಂದು ಅರ್ಧ ಇಂಚಿನ ಮುನ್ನಡೆಯನ್ನು ಮಾತ್ರ ಬಿಟ್ಟುಕೊಂಡಿದೆ ಆಂಜನೇಯ ಕಣವತಿಯಿಂದ ತಂಡಕ್ಕೆ. ಆದರೆ ತೀರ್ಪುಗಾರರು ಚಂಚಲತೆಯಲ್ಲಿದ್ದಾರೆ, ಸೆಂಟರ್ ಲೈನ್ಗೆ ಬರುವಂತಹ ದೃಶ್ಯ ಕಾಣ್ತಾ ಇದೆ. ಆದರೂ ಕೂಡ ಮುನ್ನಡೆಯನ್ನು ಸೂಚಿಸ್ತಾ ಇದ್ದಾರೆ. ಈ ಬಾರಿ ಮಂಜನಕಟ್ಟೆ ಬೆಳವಾಯಿಯ ಮಣ್ಣಿನಲ್ಲಿ ಕಾಣ್ತಾ ಇದೆ ಒಂದು ಎರಡು ಮೂರು ಎರಡೂವರೆ ಇಂಚುಗಳ ಮುನ್ನಡೆಯನ್ನು ಮಂಜನಕಟ್ಟೆ ಪ್ರಥಮ ನಿಮಿಷದಲ್ಲಿ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿರ್ತಕ್ಕಂತಹ ಆಂಜನೇಯ ತಂಡ ದ್ವಿತೀಯ ನಿಮಿಷದ ಒಂದು ಸಂದರ್ಭದಲ್ಲಿ ಈ ಮುನ್ನಡೆಯನ್ನು ಬಿಟ್ಟುಕೊಂಡಿದೆ. ಎರಡೂವರೆ ನಿಮಿಷ ಮುಕ್ತಾಯಗೊಂಡಿದೆ ಮಂಜನಕಟ್ಟೆ ತಂಡ ಮುನ್ನಡೆಯಲ್ಲಿ. ಅತ್ಯಂತ ಶ್ರೇಷ್ಠವಾದಂತಹ ಪ್ರದರ್ಶನವನ್ನು ನೀಡ್ತಾ ಇದೆ ಮಂಜನಕಟ್ಟೆ ತಂಡ. ಬಲಿಷ್ಠ ತಂಡವಾಗಿರತಕ್ಕಂತಹ ಆಂಜನೇಯನ ತಂಡದ ವಿರುದ್ಧವಾಗಿದೆ. ಒಂದು ಎರಡು ಮುಕ್ಕಾಳಾಗಿದೆ, ಒಂದು 15 ನಿಮಿಷ ಇಲ್ಲ, 10 9